सभी को प्यार भरा नमस्कार। एलर्गो प्रीतिया नमस्कार। आज हम व्हीट ब्रेड यानी कि ब्राउन ब्रेड या फिर गेहूं के आटे का ब्रेड बिना ईस्ट के कैसे बनाता है वो देखते हैं। इसके लिए जो भी सामग्री चाहिए वो और इसका लिखित रेसिपी आपको डिस्क्रिप्शन बॉक्स में मिल जाएंगे। पहले तो हम आटा, बेकिंग पाउडर, बेकिंग सोडा, नमक, दूध का पाउडर और पिसा हुआ चीनी जो है इसको छान लेंगे और अच्छी तरह से मिला लेंगे। ಇವತ್ತು ನಾವು ಬ್ರೌನ್ ಬ್ರೆಡ್ ಅಥವಾ ಗೋಧಿ ಹಿಟ್ಟಿನ ಬ್ರೆಡ್ನ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ. ಇದಕ್ಕೆ ಬೇಕಾದಂಥ ಸಾಮಗ್ರಿ ಹಾಗೂ ಲಿಖಿತ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಮೊದಲಿಗೆ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಉಪ್ಪು, ಹಾಲಿನ ಪುಡಿ ಮತ್ತು ಸಕ್ಕರೆ ಪುಡಿನ ಸೋಸ್ಕೊಂಡಿದ್ದೀವಿ. ಸೋಸ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಮೊಸರು ಮತ್ತು ಎಣ್ಣೆನ ಸೇರಿಸ್ಬೇಕು. ಸೇರಿಸಿದ ಮಿಕ್ಸ್ ಮಾಡಬೇಕು. ಅಭಿ ಹಮ್ ದಹಿ ಔರ್ ತೇಲ್ ಜೊ ಹೇ ಉಸ್ಕೋ ಬಿಡಾಲ್ ಕೆ ಇಸ್ಕೋ ಅಚ್ಚೆ ಮಿಲಾ ಲೆಂಗೆ. और हमें यहाँ पे 5 टेबलस्पून गुनगुना दूध चाहिए. उसको डाल के हम इसको गून लेंगे. ಇದಕ್ಕೆ ನಾವು 5 ಟೇಬಲ್ಸ್ಪೂನ್ ಮಾತ್ರ ಬಿಸಿ ಇದು ಬೆಚ್ಚಗಿರುವಂಥ ಹಾಲನ್ನು ಹಾಕಿ ನಾದ್ಕೋಬೇಕು. ನಾದ್ಕೊಂಡಾದಮೇಲೆ ಇದನ್ನು ಈ ರೀತಿ ಎಣ್ಣೆ ಸವರ್ಬಿಟ್ಟು ಇದನ್ನ ಕೈಗೆ ಅಂಟಬಾರ್ದು, ಅಲ್ಲಿವರೆಗೂ ಇದನ್ನ ನಾದ್ಕೋಬೇಕು. ಥೋಡಾ ಸಾ ತೇಲ್ ಹಮ್ ಸರ್ಫೇಸ್ ಪೇ ಲಗಾ ಲೆಂಗೆ ಔರ್ ಹಾಥ್ ಕೋ ಭಿ ಗ್ರೀಸ್ ಕರ್ ಲೆಂಗೆ ಔರ್ ಇಸ್ ತರಹ ಸೇ ತಬ್ ತಕ್ ಇಸ್ಕೋ ಗೂನ್ನಾ ಹೇ ಜಬ್ ತಕ್ ಯೇ ಹಮಾರೆ ಹಾಥ್ ಮೇ ಚಿಪ್ಕೆ ನಹೀ. ಫಿರ್ ಇಸ್ಕೋ ಇಸ್ ತರಹ ಸೇ ಫೋಲ್ಡ್ ಕರ್ ದೇಂಗೆ. ಅದಾದಮೇಲೆ ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕು ಹಿಟ್ಟನ್ನು. ಈಗ ಎಣ್ಣೆ ಸಾರದಂಥ ಲೋಫ್ ಟೆನ್ಗೆ ಈ ಹಿಟ್ಟನ್ನು ಇಟ್ಬಿಡೋಣ. ಅಭಿ ಜೋ ಹೊನೆ ತೇಲ್ ಲಗಾಕೆ ರಖಾ ಥಾ ಲೋಫ್ ಟೆನ್ ಉಸ್ಮೇ ಹಮ್ ಇಸ್ ಆಟೆ ಕೋ ಟ್ರಾನ್ಸ್ಫರ್ ಕರ್ ದೇಂಗೆ ಔರ್ ಇಸ್ ಪೇ ಹಮ್ ದೂಧ ಲಗಾ ದೇಂಗೆ ಇಸ್ ತರಹ ಸೇ ತಾಕಿ ಯೇ ಸೂಖೆ ನಹೀ ಬೇಕ್ ಹೋತೆ ಸಮಯ. ಈ ರೀತಿ ಹಾಲನ್ನು ಇದ್ರ ಮೇಲೆ ಹಾಕೋ ಸವರ್ಬಿಡಿ, ಅಂದರೆ ಇದು ಬೇಕಾಗುವಾಗ ಒಣಗಲ್ಲ. ಇದನ್ನು 35 ನಿಮಿಷದವರೆಗೂ 180 ಡಿಗ್ರೀಸಲ್ಲಿ ಬೇಕ್ ಮಾಡಬೇಕು. ಆಮೇಲೆ ಇದಕ್ಕೆ ಒಂಚೂರು ತುಪ್ಪನ ಸವರ್ಬಿಡಿ, ಆಮೇಲೆ ತಣ್ಣಗಾಗ ಬಿಡಬೇಕು. ಇಸ್ಕೋ 35 ಮಿನಿಟ್ಸ್ ತಕ್ಕ ಬೇಕರ್ನ ಹೇ 180 ಡಿಗ್ರೀಸ್ ಪೇ ಔರ್ ಫಿರ್ ಬೇಕ್ ಹೋನೆಗೆ ಬಾದ ಇಸ್ಕೆ ಊಪರ್ ಹಮ್ ಥೋಡಾ ಸಾ ಘೀ ಲಗಾ ಲೆಂಗೆ ಔರ್ ಇಸ್ಕೋ ಠಂಡಾ ಹೋನೆಗೆ ಲೇ ರಖ ದೇಂಗೆ. ಆಮೇಲೆ ಈ ರೀತಿ ಟಿನ್ನನ್ನು ತೆಗೆದುಬಿಡಿ. ಇಸ್ಕೆ ಬಾದ ಹಮ್ ಇಸ್ ತರಹ ಸೇ ಟಿನ್ ನಿಕಾಲ್ ದೇಂಗೆ ಔರ್ ಫಿರ್ ಇಸ್ಕೋ ಕಾಟ್ ದೇಂಗೆ. ಅದಾದಮೇಲೆ ಈ ರೀತಿ ಜಿಗ್ಜಾಗ್ ನೈಫ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಜಿಗ್ಜಾಗ್ ನೈಫ್ ಸೇ ಇಸ್ ತರಹ ಸೇ ಕಾಟ್ ದೀಜಿಯೇಗಾ. ದೇಖಿ ಬಹುತ್ ಹಿ ಸಾಫ್ಟ್ ಔರ್ ನರಮ್ ಬನ್ತಾ ಹೇ ಯೇ ಬ್ರೌನ್ ಬ್ರೆಡ್ ಯಾ ಫಿರ್ ಗೇಹೂ ಕೋ ಆಟೆ ಕಾ ಬ್ರೆಡ್, ಗೋಧಿ ಹಿಟ್ಟಿನ ಬ್ರೆಡ್ ಅಥವಾ ಬ್ರೌನ್ ಬ್ರೆಡ್ ಆಗ್ಬೋದು. ಇದನ್ನ ಮನೇಲಿ ಮಾಡ್ಕೊಳ್ಳಿ. ಲಾಕ್ಡೌನ್ ಇರೋದ್ರಿಂದ ಬ್ರೆಡ್ ಸಿಗೋದಿಲ್ಲ, ಅದಕ್ಕೆ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ದೇಖಲಿಕ್ಕೆ ಬಹುತ್ ಬಹುತ್ ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಪ್ರೀತಿಯ ನಮಸ್ಕಾರ.